इंडिया में क्या चल रहा है? अपना नाम ही चल। हाय गाइस, वेलकम टू एनएस क्रिएशन 7 यूट्यूब चैनल। गाइस नानु सागर चिलगौड़ गाइस जीवन वीडियो में नानी मिगे तेल्स कोड्तीनि अंत अंद्रे नीवु डेमोले नोडिद्रल्व ई रीति ओंदु इंस्टाग्राम ले ट्रेंडिंग अल्लिरुवंत वीडियोन नीवु कूड निम्म ओंदु काइनमास्टर अप्लिकेशन याव रीति क्रियेट माड्कोबेकु अन्नोदु कंप्लीट इन्फॉर्मेशन ई ओंदु वीडियोदल्लि नानु निमगे तिळिसिकोड्तेने। अदक्कू मुंचे नीवु इन्नु नम्म चानल गे सब्सक्राइब आगिल्ल अंद्रे कूडले सब्सक्राइब आगि मत्ते पक्कदल्लिरुव बटन अन्नु प्रेस माडि, नानु यावदे ओंदु होस वीडियो अपलोड माड्द्रे निमगे नोटिफिकेशन आगि बरुत्ते। गाइस ई रीति ओंदु वीडियोन एडिट माड्दि ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಸಾಕಾಗುತ್ತೆ, ಯಾಕೆಂದರೆ ತುಂಬ ಜನ ಇದಕ್ಕೆ ಪಿಕ್ಸೆಲ್ ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾರೆ, ಬಟ್ ನಿಮಗೆ ಕೈನ್ಮಾಸ್ಟರ್ ಒಂದೇ ಅಪ್ಲಿಕೇಶನ್ ಎಡಿಟ್ ಮಾಡೋದು ಯಾವತ್ತೆ ಅಂತ ತಿಳಿಸ್ಕೊಡ್ತೇನೆ। ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಯ್ತಾನೆ, ಇನ್ಸ್ಟ್ರಕ್ಷನ್ ಡೇಷನ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಯ್ತಾ, ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ಅನ್ನು ಯೂಸ್ ಸೆಲೆಕ್ಟ್ ಮಾಡ್ಕೊಬೇಕಾಯ್ತಾ। ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ। ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ನಿಮ್ಮ ಒಂದು ನೇಮ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಯ್ತೆ, ಇದು ನೇಮ್ ಆಟ್ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಒಂದು ನೇಮ್ನ ನೀವು ಟೈಪ್ ಮಾಡ್ಕೊಬೇಕಾಯ್ತೆ। ಟೈಪ್ ಮಾಡ್ಕೊಂಡು ನಂತರ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ, ನಂತರ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ। ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಷ್ಟ ಇರುವಂಥ ಒಂದು ಸ್ಟೈಲಿಶ್ ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ। ನ್ಯೂ ವರ್ಷನ್ ಕೈನ್ಮಾಸ್ಟರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಂತರ ಸೈಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ। ಇನ್ಕ್ರೀಸ್ ಮಾಡ್ಕೊಂಡು ನಂತರ ಕಲರ್ನ ಚೇಂಜ್ ಮಾಡ್ಕೊಬೋದು, ನಂತರ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ। ಔಟ್ಲೈನ್ ಇನೇಬಲ್ ಮಾಡ್ಕೊಬೇಕಾಗತ್ತೆ, ಔಟ್ಲೈನ್ ಇನೇಬಲ್ ಮಾಡ್ಕೊಂಡು ನಂತರ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಬೇರೆ ಒಂದು ಕಲರ್ನ ಸೆಟ್ ಮಾಡ್ಕೊಬೇಕಾಗತ್ತೆ। ನಂತರ ಸ್ಟ್ರೋಕ್ ವಿಡ್ತ್ನ ನೀವು ನೋಡೋಕ್ಕಾಗತ್ತೆ ಕಡಿಮೆಗೆ ನಿಲ್ಸ್ಕೊಬೇಕಾಗತ್ತೆ, ಪ್ಲಸ್ 4ಗೆ ನಿಲ್ಸ್ಕೊಬೇಕಾಗತ್ತೆ। ನಂತರ ಅದೇ ಒಂದು ಟೆಕ್ಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ನೀವು ನೋಡಿದ್ರೆ ಸ್ಕ್ರಾಲ್ ಮಾಡ್ಕೊತ ಇದೆ, ನಂತರ ಇಲ್ಲಿ ಗ್ಲೋ ಅಂತ ಇರುತ್ತೆ, ಗ್ಲೋ ಮೇಲೆ ನೀವು ನೋಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಇನೇಬಲ್ ಮಾಡ್ಕೊಬೇಕಾಗತ್ತೆ। ಎಲ್ಲೋ ಕಲರ್ ಇರುತ್ತೆ, ಇದಕ್ಕೆ ರೆಡ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ರೆಡ್ ಗ್ಲೋ ಏನಾಗುತ್ತೆ ಅಂದರೆ ಆ್ಯಡ್ ಆಗುತ್ತೆ ಈ ರೀತಿ। ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕ್ಲಿಕ್ ಮಾಡ್ಕೊಂಡು ನಂತರ ಕ್ರೌನ್ ಪಿ ಎನ್ ಜಿ ಕೊಡ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಕ್ರೌನ್ ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ। ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಲೀಡರ್ ಇರುತ್ತಲ್ಲ, ಅಲ್ಲಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಹೆಡ್ಡಿಗೆ ಈ ಒಂದು ಕ್ರೌನ್ನ ಅಡ್ಜಸ್ಟ್ ಮಾಡಬೇಕಾಗತ್ತೆ। ಅಡ್ಜಸ್ಟ್ ಮಾಡಿದ ನಂತರ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ। ಕ್ಲಿಕ್ ಮಾಡ್ಕೊಂಡು ನಂತರ ಈಗಲ್ ಪಿ ಎನ್ ಜಿನ ಕೂಡ ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ। ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ। ನಂತರ ಎಂಡ್ಗೆ ಈ ಒಂದು ಲೆಟರ್ ಎಂಡಲ್ಲಿ ಇರುತ್ತಲ್ಲ ಅಲ್ಲಿಗೆ ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಈ ಒಂದು ಪಿ ಎನ್ ಜಿನ, ಇಲ್ಲಿ ನೀವು ನೋಡ್ತಾ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ। ಅಡ್ಜಸ್ಟ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಲೆಫ್ಟ್ ಸೈಡ್ ನಿಮಗೆ ಕ್ಯಾಪ್ಚರ್ ಆಪ್ಷನ್ ಇರುತ್ತೆ, ಈ ಒಂದು ಕ್ಯಾಪ್ಚರ್ ಆಪ್ಷನ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ। ಸರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು ಲೆಫ್ಟ್ ಸೈಡ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ಕ್ಯಾಪ್ಚರ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಇದು ಇಮೇಜ್ ಆಗಿ ಸೇವ್ ಆಗಿರುತ್ತೆ, ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಫೋಲ್ಡರ್ ಹೋಗಿ ಸೇವ್ ಆಗಿರುತ್ತೆ, ಇಲ್ಲಿ ಇರುವಂಥ ಲೇಯರ್ಸ್ನೆಲ್ಲ ಡಿಲೀಟ್ ಮಾಡ್ಕೊಬೇಕಾಗತ್ತೆ। ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಈಗಲ್ ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡ್ಕೊತಾ ಇದ್ದೀನಿ, ನಂತರ ಇಲ್ಲಿ ಲೆಫ್ಟ್ ಸೈಡ್ ಡಿಲೀಟ್ ಆಪ್ಷನ್ ಇರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊತಾ ಇದ್ದೀನಿ, ನಂತರ ಕ್ರೌನು ಡಿಲೀಟ್ ಮಾಡಿದ್ದೀನಿ, ನೇಮ್ ಆರ್ಟ್ನು ಕೂಡ ಏನು ಮಾಡ್ತಾ ಇದ್ದೀನಿ ಅಂದರೆ ಟೆಕ್ಸ್ಟ್ನು ಕೂಡ ಡಿಲೀಟ್ ಮಾಡಿದ್ದೀನಿ, ನಂತರ ಡ್ಯೂರೇಷನ್ 6 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗತ್ತೆ। ನಿಲ್ಸ್ಕೊಂಡು ನಂತರ ಮ್ಯೂಸಿಕ್ ನಾನು ನಿಮಗೆ ಬ್ಲಾಕ್ ಸ್ಕ್ರೀನ್ ಓಡೋದಲ್ಲಿ ಕೊಟ್ಟಿರ್ತೀನಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಮ್ಯೂಸಿಕ್ ವಿಡಿಯೋ 6 ಸೆಕೆಂಡ್ ಇರುತ್ತೆ, ಇದನ್ನು ನೀವು ನೋಡೋಕ್ಕಾಗತ್ತೆ ಆ್ಯಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕಾಗತ್ತೆ, ಕರೆಕ್ಟ್ಲಿ 6 ಸೆಕೆಂಡ್ ಇದೆ, ಇಲ್ಲಿ ಸ್ಕ್ರಾಲ್ ಮಾಡಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ, ವಿಡಿಯೋನ ನೀವು ಲೆಫ್ಟ್ ಸೈಡ್ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಡಿಲೀಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಅಪ್ನ ನಾಮ್ ಚಲ್ ರೈ ಅಂತ ಅನ್ನೋದು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಗೆ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ನಿಲ್ಸ್ಕೊಬೇಕಾಗತ್ತೆ। ನಿಲ್ಸ್ಕೊಂಡು ಅಲ್ಲಿ ಬುಕ್ ಮಾರ್ಕ್ ಇನೇಬಲ್ ಮಾಡ್ಕೊಂಡು ಸೆಂಟ್ರಿಗೆ ಒಂದು ಬ್ಲಾಕ್ ಸ್ಕ್ರೀನ್ ನೀವು ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲೇನು ಮಾಡ್ಕೊತಾ ಇದ್ದೀನಿ ಅಂದರೆ ಪ್ಲೇ ಮಾಡ್ಕೊತಾ ಇದ್ದೀನಿ, ಪ್ಲೇ ಮಾಡ್ಕೊಂಡು ನಂತರ ಆ ಒಂದು ಟೈಮಿಂಗ್ಸ್ಗೆ ನೀವು ನೋಡೋಕ್ಕಾಗತ್ತೆ ಅಂತ ಅಂದರೆ ನಿಲ್ಸ್ಕೊಬೇಕಾಗತ್ತೆ। ಇಲ್ಲಿ ನಾನು ಒಂದು ಟೈಮಿಂಗ್ಸ್ಗೆ ಸರ್ ನಿಲ್ಸ್ಕೊತೀನಿ, ಇಲ್ಲಿ ನೀವು ನೋಡ್ತಾ 3.907ಗೆ ನಿಲ್ಸ್ಕೊಬೇಕಾಗತ್ತೆ, ಸಿಸರ್ ಐಕನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ, ಅಪ್ನ ನಾಮೇ ಚಲ್ರ ಅಂದಿದ ತಕ್ಷಣ ಅದಕ್ಕೆ ಶೇಕ್ ಎಫೆಕ್ಟ್ನ ಯಾವ ರೀತಿ ಕೊಡಬೇಕಂತ ತಿಳಿಸ್ಕೊಡ್ತೇನೆ। ನಂತರ ನೀವು ನೋಡೋಕ್ಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕ್ಯಾಪ್ಚರ್ ಆ್ಯಂಡ್ ಸೇವ್ ಅನ್ನೋದ್ರನ್ನ ಕ್ಲಿಕ್ ಮಾಡಿರ್ತೀವಲ್ಲ, ಕ್ಯಾಪ್ಚರ್ ಆ್ಯಂಡ್ ಸೇವ್ ಅನ್ನೋ ಒಂದು ಫೋಲ್ಡರ್ ಇರುತ್ತೆ, ಅಲ್ಲಿ ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ। ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ಇಮೇಜ್ ಎಲ್ಲಿ ಗ್ಲಾಸ್ ಆಗಿರುತ್ತೋ ಅಲ್ಲಿಗೆ ಇದನ್ನ ಟ್ರಿಮ್ ಮಾಡ್ಕೊಬೇಕಾಗತ್ತೆ, ಈ ರೀತಿ ಟ್ರಿಮ್ ಮಾಡ್ಕೊಂಡು ನಂತರ ಇದಕ್ಕೆ ಆನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ, ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಸೈಜ್ನ ಫುಲ್ ಡಿಕ್ರೀಸ್ ಮಾಡಬೇಕಾಗತ್ತೆ। ಇಲ್ಲಿ ನೀವು ನೋಡ್ತಾ ಈ ರೀತಿ ಸೈಜ್ ಡಿಕ್ರೀಸ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ಕೀ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಕೀ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಎಂಡಿಗೆ ಮೂವ್ ಮಾಡ್ಕೊಬೇಕು,
ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಸ್ಪ್ಲಿಟ್ ಮಾಡಿರುವಂಥ ಲೇಯರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕ್ಯಾಪ್ಚರ್ ಆ್ಯಂಡ್ ಸೇವ್ ಅನ್ನೋ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ರೀಪ್ಲೇಸ್ ಅಂತ ಇರುತ್ತಲ್ಲ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕ್ಯಾಪ್ಚರ್ ಒಂದು ಫೋಲ್ಡರ್ ಇರುತ್ತೆ, ಅಲ್ಲಿ ನೀವು ನಡೋಕ್ಕಾಗುತ್ತೆ ಅಂದರೆ ಈ ಒಂದು ನೇಮ್ ಆರ್ ಟೀಮ್ ಇಸ್ ಇರುತ್ತಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನಾವು ಶೇಕ್ ಎಫೆಕ್ಟ್ ಯಾವ ರೀತಿ ಆ್ಯಡ್ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ನಂತರ ಆ್ಯಡ್ ಮಾಡ್ಕೊಂಡು ನಂತರ ಮತ್ತೆ ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಫೈರ್ ಸ್ಪಾರ್ಕ್ ಇದನ್ನು ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸೈಜ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ. ನಂತರ ಡ್ಯೂರೇಷನ್ನು ಕೂಡ ನೀವು ನಡೋಕ್ಕಾಗುತ್ತೆ, ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಒಂದು ಫೈರ್ ಸ್ಪಾರ್ಕ್ ಆಗುವಂಥದ್ದನ್ನು. ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ಕೊಂಡು ಅಂದರೆ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಝೂಮ್ ಸ್ವಿಚ್ ಅಂತ ಇರುತ್ತೆ, ಇದನ್ನು ಗೆಟ್ ಮೋರ್ ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಒನ್ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡಿದ್ವಿ ಅಂದರೆ ಎಲ್ಲ ಡ್ಯೂರೇಷನ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ. ಅವಾಗ ಏನು ನಡೋಕ್ಕಾಗುತ್ತೆ, ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಡ್ಯೂರೇಷನ್ ಕಡಿಮೆ ಆಗಿರೋದನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಈ ಒಂದು ಇಮೇಜ್ ನೀವು ನೋಡ್ತಾ ಇರೋದು, ಈ ಒಂದು ನೇಮ್ ಇಮೇಜ್ ಎಲ್ಲಿಗೆ ಲಾಸ್ಟ್ ಆಗಿದೆಯೋ ಅಲ್ಲಿವರೆಗೂ ಕೂಡ ಬ್ಯಾಕ್ಗ್ರೌಂಡ್ ಇಮೇಜ್ ನಾನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ವಿಡನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ವಿಡನ್ ಅಪ್ಲೈ ಮಾಡ್ಕೊಂಡು ನಂತರ ಕರೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಆ ಒಂದು ಟೈಮಿಂಗ್ಸ್ಗೆ ಏನಾಗುತ್ತೆ ಅಂದರೆ ಒಂದು ನೇಮ್ ಆರ್ಡ್ ಬರುತ್ತೆ. ನಂತರ ಇದಕ್ಕೆ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಸೆಕೆಂಡ್ ಇಯರ್ ಮೇಲೆ ಟ್ಯಾಪ್ ಮಾಡಿ ಕ್ಲಿಪ್ ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಪ್ ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಕಾಲ್ ಮೇಡ್ ಡಿಸ್ ಎಫೆಕ್ಟ್ನ ಓಪನ್ ಆನ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಸೆಕೆಂಡ್ ಒನ್ ಕಾಲ್ ಮೇಡ್ ಡಿಸನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನ್ಯೂ ಎಫೆಕ್ಟ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಒಂದು ವಿಡಿಯೋ ನೋಡಿ ನೀವು ತಿಳ್ಕೊಬೋದು. ಇಲ್ಲಿ ನೀವು ನೋಡ್ತಾ ಪರ್ಫೆಕ್ಟ್ಲಿ ಏನಾಗಿರುತ್ತೆ, ಒಂದು ಗನ್ ಸೌಂಡಿಗೆ ಒಂದು ಶೇಕ್ ಎಫೆಕ್ಟ್ ಬರುತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ರೊಮ್ಯಾಟಿಕ್ ಗ್ಲೀಸ್ ಅಂತ ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡೋಕ್ಕಾಗುತ್ತೆ ಡ್ಯೂರೇಷನ್ನು, ಈ ಒಂದು ನೇಮ್ ಎಲ್ಲಿಗೆ ಲಾಸ್ಟ್ ಆಗುತ್ತೋ ಅಲ್ಲಿಗೆ ನೀವು ನಡೋಕ್ಕಾಗುತ್ತೆ. ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ, ಸೈಜ್ನು ಕೂಡ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಡಿಕ್ರೀಸ್ ಮಾಡ್ಕೊಂಡು ನಂತರ ಸೆಂಟರ್ನಿಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಡ್ಯೂರೇಷನ್ನು ಈ ನೇಮ್ ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿಗೆ ನೀವು ಡ್ಯೂರೇಷನ್ ಈ ರೀತಿ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಡಿಕ್ರೀಸ್ ಮಾಡ್ಕೊಂಡು ನಂತರ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೆಂಡಿಂಗ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇದೇ ರೀತಿ ನಾನು ಹೇಳ್ಕೊಪಡ್ತೀನಿ ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ, ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.